ಕಲ್ಲೇಶ್ ಅವರು ಒಬ್ಬ ಅತ್ಯುತ್ತಮ ಉದ್ಯಮಿಯಾಗಿ ಕಾಯಕ ಮಹಾಂತೇಶ್ ಅವರು ಇದನ್ನು ವಾಚನ ಕಾಯಕ ಯೋಗಿ ಪ್ರಶಸ್ತಿಯನ್ನ ಪಡೆದಿರತಕ್ಕಂತಹ ಶ್ರೀ ತಿಪ್ಪೇಶಪ್ಪನವರು ಕೈಗಾರಿಕೋದ್ಯಮಿಗಳು ಶೂನ್ಯದಿಂದ 25 ಒಂದು ಭಾಗ, 25 50 ಇನ್ನೊಂದು ಭಾಗ, 50 75 ಇನ್ನೊಂದು ಭಾಗ, 75 100 ಇನ್ನೊಂದು ಭಾಗ. ರಜ ತುಂಬಿ ಬಸವಣ್ಣ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಆ ವಸ್ತು ಸ್ಥಿತಿಯನ್ನು ನೋಡಿ, ಅದು ಲೋಕಾನುಭವ. ಈ ವಚನಗಳಲ್ಲಿ ಎರಡು ಅನುಭವಗಳಿರ್ತವೆ, ಒಂದು ಲೋಕಾನುಭವ, ಎರಡನೆಯ ಭಾಗದಲ್ಲಿ ಶಿವಾನುಭವ. ಇವೆರಡನ್ನೂ ಸೇರಿಸಿ ಒಂದು ಸಿದ್ಧಾಂತದ ನೆಲೆಯನ್ನು ವಚನಗಳಲ್ಲಿ ಕೊಡ್ತಾರೆ. ಎಷ್ಟೋ ಜನ ನಾವು ವಚನಗಳನ್ನು ಹಾಡ್ತೇವೆ, ಅದರ ಅರ್ಥನೇ ಗೊತ್ತಿರಲ್ಲ. ಇಂದಿನ ಈ ಬಸವ ಜಯಂತಿ ಹಾಗೂ ಅಕ್ಕ ಮಹಾದೇವ್ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಉಪನ್ಯಾಸ ಕೊಟ್ಬಿಟ್ಟಿದ್ರೆ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿರ್ತಾ ಇತ್ತು. ಅದರಿಂದ ಅವರು ಬಹಳಷ್ಟು ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಬಸವ ಜಯಂತಿ ಮತ್ತು ಅಕ್ಕನ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಬಸವ ಜಯಂತಿಗೆ ಯಾವುದೇ ದಿನ ಸೀಮಿತ ಇಲ್ಲ, ಅಕ್ಷಯ ತೃತೀಯವೇ ಅಲ್ಲ. ನಾವು ಯಾವತ್ತು ಬಸವಣ್ಣನನ್ನು ಜ್ಞಾಪಿಸ್ಕೊಳ್ತೀವೋ ಅದೆಲ್ಲವೋ ಬಸವ ಜಯಂತಿಯೇ. ನಾವು ಪ್ರತಿ ದಿವಸವೂ ಕೂಡ ಬಸವಣ್ಣನ ಜಯಂತಿಯನ್ನು, ಬಸವಣ್ಣನವರ ಅಕ್ಕನನ್ನು ಸ್ಮರಣೆ ಮಾಡೋದು, ಅದೇ ನಮಗೆ ಬೆಳಕಾಗಿರುವಂಥದ್ದು. ಅದಕ್ಕೆ ಬಸವಣ್ಣನವರನ್ನು ಒಂದೆಡೆ ಕರ್ಕೊಂಡು ಬಂದಿರುವಂತಹ ಅಂತಹ ಬೆಳಕನ್ನು ನಾವು ಇವತ್ತೆಲ್ಲ ಹೊಂದಿದ್ದೇವೆ. ಇವತ್ತು ನಮಗೆ ಬೆಳಕು ಯಾಕೆ ಬೇಕಪ್ಪ ಅಂದರೆ, ನಮ್ಮ ಮನೆಯ ಒಳಗಿನ ಕಸವನ್ನು ಒಳಗೆ ದೂಡಬೇಕು, ಮನೆಯ ಒಳಗಿನ ಕತ್ತಲನ್ನು ಒಳಗೆ ದೂರಬೇಕು. ಅದರ ಜೊತೆಗೆ ಜತಿಯವರು ಹೇಳಿದ ವಚನದಂತೆಯೇ ನಮ್ಮ ತನುವಿನೊಳಗಿರುವ, ಮನದೊಳಗಿರುವ ಆ ಕತ್ತಲೆಗಳನ್ನು ಹೋಗಲಾಡಿಸಿಕೊಳ್ಳೋದಿಕ್ಕಿರುವ ಒಂದು ಬೆಳಕು ಅಂತಂದರೆ ಅದು ಬಸವಣ್ಣ ಅನ್ನುವಂಥ ಬೆಳಕು ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂಥದ್ದು. ಬಸವಣ್ಣನವರನ್ನ ಕುರಿತು ಆ ಜನಪದರು ಒಂದೇ ಮಾತನ್ನು ಹೇಳಿದ್ದಾರೆ, ಎಲ್ಲ ಬಲ್ಲಿದ್ದಾನೆ ಯಾಕಂದ್ರೆ ಜನರು ಹಾಡುವರು ಅಂತೇಳಿ. ಅಂದರೆ ಬಸವಣ್ಣವರು ಏನು ಮಾಡಿದ್ರಪ್ಪ ಅಂದರೆ, ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡುವಂತಹ ಬಹುದೊಡ್ಡ ಕಾರ್ಯವನ್ನು ಬಸವಣ್ಣನವರು ಮಾಡಿದಂತಹ ಅವರು ಅವರು ಕೊಟ್ಟಂತಹ ತತ್ವಗಳು, ವಿಚಾರಗಳು ಇಂದಲ್ಲ ಮುಂದಲ್ಲ ಎಂದೆಂದಿಗೂ ಬೇಕಾಗಿರುವಂತಹ ತತ್ವಗಳನ್ನು ಇವತ್ತು ಜಗತ್ತಿಗೆ ಕೊಟ್ಟಿರುವಂತಹ ಅವರು ಬಸವಾದಿ ಶರಣರು. ಅವರ ಒಂದು ವಚನ ಇದೆಯಲ್ಲ, ಸಪ್ತ ಸೂತ್ರಗಳು ಅನ್ನುವಂತಹ ಮಾತಿದೆ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತಂಡ ಬಂಡಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಈ ಸಪ್ತ ಸೂತ್ರಗಳು, ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇನ್ನೊಬ್ಬರನ್ನ ಕಂಡು ಅಸಹ್ಯ ಪಡಬೇಡ, ಈ ಶುದ್ಧಿಯಿಂದ ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಜೊತೆಗೆ ಅಕ್ಕನ ಜಯಂತಿ, ಬಹುಶಃ 12ನೇ ಶತಮಾನದ ಮತ್ತೊಂದು ಮಹಾನ್ ಜ್ಯೋತಿ ಅಂದರೆ ಅದು ಅಕ್ಕ ಅಂತ ಹೇಳಿ ಹೇಳಬೇಕಾಗಿರುವಂಥದ್ದು. ಬಸವಣ್ಣನವರ ಎಲ್ಲ ತತ್ವಾದರ್ಶಗಳ ಬದುಕಿನೊಳಗೆ 33-34 ವಚನಕಾರ್ತಿಯರು ಬರ್ತಾರೆ. ಅದರಲ್ಲಿ ಆದ್ಯ ವಚನಕಾರ್ತಿಯರಾಗಿ ಅಕ್ಕನನ್ನು ನಾವು ಯಾವತ್ತೂ ಕಂಡುಕೊಂಡು ಬರ್ತಾ ಇರುವಂತಹ ಅಕ್ಕನ ವಚನ ಎಷ್ಟು ಮಹತ್ವ ಅಂತಂದರೆ, ಒಂದು ವಚನವೇ ಇದೆ, ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ, ದಂಡಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಅಕ್ಕರ 1 ವಚನ ನಿರ್ವಚನ ಕಾಣ ಅಂತ ಹೇಳ್ತಾರೆ. ಅಂದರೆ ಅಕ್ಕನ ವಚನಕ್ಕೆ ಒಂದು ಬಸವಣ್ಣನ ಕೃಪೆ ಇತ್ತು ಅವ್ರ ಮೇಲೆ. ಇನ್ನು ಬದುಕಲಿಕ್ಕೆ ನೋಡಿ, ಬಸವಣ್ಣ ಆಯುಷ್ಯ ತೀರದಲ್ಲದೆ ಮರಣವಿಲ್ಲ. ಈ ಸಮಾರಂಭಕ್ಕೆ ವತಿಯಿಂದ ನಮಗೆ ಇವತ್ತು ಕೊಟ್ಟಿರುವಂಥ ಪ್ರಶಸ್ತಿ ಏನಿದೆ ನಾಯಕ ಯೋಗಿ ಅಂತ, ಇದು ನಮ್ಮ ಸಮಾಜದ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿರುತ್ತೆ. ಈಗ ಪ್ರಶಸ್ತಿ ತಗೊಳ್ಳೋದ್ರ ಜೊತೆಗೆ ಪುರಸ್ಕಾರ ತಗೊಂಡು ನಾವು ಸಮಾಜದ ಬಗ್ಗೆ ಜಾಸ್ತಿ ಕಳಕಳಿಯನ್ನು ವಹಿಸ್ಬೇಕಾದಂಥ ಮನೋಭಾವನೆಗಳು ಬರ್ತವೆ. ಆಲ್ರೆಡಿ ನಾನು ಕರ್ನಾಟಕ ರಾಜ್ಯ ವಾಣಿಜ್ಯ ಮಹಾಮಂಡಳಿಯಲ್ಲಿ
ಕರ್ನಾಟಕ ರಾಜ್ಯ ಕರ್ನಾಟಕ ವಾಣಿಜ್ಯ ಮಹಾಮಂಡಳಿಯಲ್ಲಿ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಅವಾರ್ಡ್ ಕಮಿಟಿ ಚೇರ್ಪರ್ಸನ್ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದು ಕೂಡ ನನ್ನ ಸ್ವಂತ ಸ್ಟೇಟ್ನಲ್ಲಿ ಹೇಳೋದು ಮರ್ತುಬಿಟ್ಟೆ. ಅದೊಂದು ಕೂಡ ಸಮಾಜದ ಕೆಲಸ ನಡೀತಾ ಇದೆ. ಈಗ ನಮ್ಮ ವೀರಶೈವ ಬಳಗದ ಮಾದೇಶಣ್ಣವನವರು ಇವತ್ತೇನು ಈ ಕಾರ್ಯಕ್ರಮ ಮತ್ತು ವಿಶ್ವನಾಥಯ್ಯನವರು ಈ ಕಾರ್ಯಕ್ರಮ ಏನು ಮಾಡಿದಾರಲ್ಲ, ಈ ಥರ ಕಾರ್ಯಕ್ರಮಗಳು ಸಾಕಷ್ಟು ನಡೀತಾನೆ ಇರ್ತವೆ. ಸಾಕಷ್ಟು ನಡೆದಾಗ ಸಮಾಜದಲ್ಲಿ ಚಿಂತನೆ ಕೂಡ ಇರಬೇಕು, ಅಭಿವೃದ್ಧಿ ಕಾರ್ಯ ವಿದ್ಯಾವಂತರಲ್ಲ ಕೆಳಭಾಗದಿಂದ ಬಂದಂಥ ಜನಗಳಿಗೆ ಐಕೆಟ್ ಏರ್ ಆಂಬ್ಯುಲೆನ್ಸ್ ಸಂಸ್ಥೆಯಿಂದ ನಾನು ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕಿ. ಈ ಐಕೆಟ್ ಏರ್ ಆಂಬ್ಯುಲೆನ್ಸ್ ಸಂಸ್ಥೆ ಏನಿದೆ ಅದು ಈಗ ನಮ್ಮ ದೇಶದಷ್ಟೇ ಅಲ್ಲ ಏಷ್ಯಾದು ಲಾರ್ಜೆಸ್ಟ್ ಏರ್ ಆಂಬ್ಯುಲೆನ್ಸ್ ಸರ್ವಿಸ್. ನಾವು ರೋಗಿಗಳನ್ನ ತುರ್ತು ಚಿಕಿತ್ಸೆ ಕೊಡೋದಲ್ಲದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಡೊಮೆಸ್ಟಿಕ್, ಇಂಟರ್ನ್ಯಾಷನಲ್, ಆರ್ಗನ್ ಡಿಸಾಸ್ಟರ್ಲ್ಲಿ ಕೂಡ ನಾವು ರಿಲೀಫ್ ಕೆಲಸ ಮಾಡಿದ್ದೀವಿ. ಜೊತೆಗೆ ಈ ಎಲೆಕ್ಷನ್ ನಡೀತಾ ಇರೋ ಸಮಯದಲ್ಲಿ ವೇರಿಯಸ್ ಸ್ಟೇಟ್ಗಳಿಗೆ ನಾವು ಕೊಡ್ತಾ ಇದ್ದೀವಿ, ಕವರ್ ಕೊಡ್ತಾ ಇದ್ದೀವಿ. ಕರ್ನಾಟಕ ಗೌರ್ಮೆಂಟ್ ಕೂಡ ನಾವು ಕವರ್ ಕೊಟ್ಟಿದ್ದೀವಿ. ಜೊತೆಗೆ ಮಧ್ಯಪ್ರದೇಶದಲ್ಲಿ PM ಶ್ರೀ ಏರ್ ಆಂಬ್ಯುಲೆನ್ಸ್ ಯೋಜನೆ ಅಂತ ಒಂದು ಫ್ರೀ ಏರ್ ಆಂಬ್ಯುಲೆನ್ಸ್ ಸರ್ವಿಸ್ ಕೂಡ ನಾವು